ಬಂದ ಶುಭಾಶಯಗಳು. ಕೇಶವ ಶಿಶು ಮಂದಿರ ಕಿನ್ಯ ಇಲ್ಲಿಯ ಮಾತೃಮಂಡಳಿ ಸದಸ್ಯರು ವರ್ಷಂಪತಿ ಉಳ್ಳಾಲ ಆರಕ್ಷಕ ಠಾಣೆಗೆ ಬಂದು ರಕ್ಷೆಯನ್ನು ಕಟ್ಟಿ ಆರತಿ ಬೆಳಗಿ ತಿಲಕವನ್ನು ಇಟ್ಟು ಅವರ ರಕ್ಷಣೆ ನಮಗೂ ಬೇಕು ಎಂದು ಕೇಳುತ್ತಾ ರಕ್ಷಾಬಂಧನದ ಒಂದೆರಡು ಮಹತ್ವವನ್ನು ಹೇಳಲು ಇಚ್ಛಿಸುತ್ತೇನೆ. ರಕ್ಷಾಬಂಧನ ಸೋದರ ಸೋದರಿಯರ ಹಬ್ಬ. ಸೋದರಿಯರು ನಿರ್ಮಲ ಪ್ರೇಮದ ಸಂಕೇತವಾಗಿ ಸೋದರರಿಗೆ ರಕ್ಷೆಯನ್ನು ಕಟ್ಟುವುದು ನಮ್ಮ ದೇಶದೇ ಆದ ಒಂದು ಸಂಸ್ಕೃತಿ. ತಮ್ಮ ರಕ್ಷಣೆಯನ್ನು ಕೋರಿ ಅಪರಿಚಿತ ಪುರುಷರಿಗೆ ರಕ್ಷೆಯನ್ನು ಕಟ್ಟಿ ಸೋದರ ಸಂದೇಶವನ್ನು ಸಾರುವ ಅನೇಕ ಉದಾಹರಣೆಗಳನ್ನು ನಮ್ಮ ಪುರಾಣ ಮತ್ತು ಚರಿತ್ರೆಗಳಲ್ಲಿ ಕಾಣಬಹುದು. ಸಚಿದೇವಿಯು ತನ್ನ ಪತಿಯಾದ ದೇವೇಂದ್ರನು ಅಸುರರ ಜೊತೆ ಯುದ್ಧಕ್ಕೆ ಹೊರಟಾಗ ಜಯ ಪ್ರಾಪ್ತಿಯಾಗಲೆಂದು ಆಶಿಸಿ ಆರತಿ ಬೆಳಗಿ ರಕ್ಷೆಯನ್ನು ಕಟ್ಟಿ ಆರತಿ ಬೆಳಗಿ ಬೀಳ್ಕೊಡ್ತಾಳೆ. ಹಾಗೆಯೇ ಶ್ರೀಕೃಷ್ಣ ಮತ್ತು ಸತ್ಯಭಾಮೆಯ ದ್ರೌಪದಿ ಮನೆಗೆ ಹೋಗುತ್ತಾರೆ. ಹೋಗುವಾಗ ಕೃಷ್ಣನ ಕೈಗೆ ಗಾಯವಾಗಿ ರಕ್ತ ಸುರಿಯುತ್ತದೆ. ಅದನ್ನು ಕಂಡು ಸತ್ಯಭಾಮಿ ಅಯ್ಯೋ ಎಂದು ಕೂಗಿ ಸುಮ್ಮನೆ ನಿಲ್ಲುತ್ತಾಳೆ. ಆದರೆ ದ್ರೌಪದಿ ತಾನು ಉಟ್ಟಿರುವ ಜರಿಸೀರೆಯ ಸೆರಗನ್ನು ಹರಿದು ಕೃಷ್ಣನ ಗಾಯಕ್ಕೆ ಕಟ್ಟಿ ರಕ್ತ ಸುರಿಯುವುದನ್ನು ನಿಲ್ಲಿಸಲು ಪ್ರಯತ್ನಿಸುತ್ತಾಳೆ. ಈ ಘಟನೆ ನಡೆದ ದಿನ ಶ್ರಾವಣ ಹುಣ್ಣಿಮೆಯಾಗಿದ್ದು ಸೀರೆಯ ಸೆರಗೆ ರಕ್ಷಾಬಂಧನ ಸಂಕೇತವಾಗಿದೆ ಎಂದನು. ನಿನ್ನ ಕಷ್ಟಕಾಲದಲ್ಲಿ ನಿನ್ನನ್ನು ಕಾಪಾಡು ಹೊಣೆ ನನ್ನದು ಎಂದನು. ಅದರಂತೆ ದ್ರೌಪದಿಯ ವಸ್ತ್ರಾಪರಣ ಸಂದರ್ಭದಲ್ಲಿ ದ್ರೌಪದಿಗೆ ಅಕ್ಷಯ ಸೀರೆಯನ್ನು ದಯಪಾಲಿಸಿ ಆಕೆಯನ್ನು ಸಂರಕ್ಷಿಸುತ್ತಾನೆ. ಅಂದಿನಿಂದ ಉತ್ತರ ಭಾರತದಲ್ಲಿ ರಕ್ಷಾಬಂಧನವನ್ನು ಒಂದು ಹಬ್ಬವಾಗಿ ಆಚರಿಸಲ್ಪಡುತ್ತಿದೆ. ಇದನ್ನು ರಾಖಿ ಪೂರ್ಣಿಮಾ ಎಂದು ಸಹ ಕರೆಯುತ್ತಾರೆ. ರಕ್ಷೆ ಎಲ್ಲರಿಗೂ ಶುಭವಾಗಲಿ.